ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರಬಹುದು ಜ್ಯೋತಿ ರೈ ಅವರ ಅದ್ಭುತವಾದಂತಹ ಕುಟುಂಬ, ಎರಡನೇ ಪತಿ ಸುಕುಮಾರ್ ಅಂತ, ಜೊತೆಗೆ ಮುದ್ದಾದ ಮಗ. ಸೊ ಇತ್ತೀಚೆಗಷ್ಟೇ ಅವರು ಅನೌನ್ಸ್ ಮಾಡಿದ್ರು ನಾವು ಎಂಗೇಜ್ ಆಗ್ತಿದ್ದೀವಿ ಅಂತ. ಸೊ ಸುಕುಮಾರ್ ಅಂತ ಇವರು ತೆಲುಗಿನ ಅತ್ಯುತ್ತಮವಾದಂಥ ಯುವ ನಿರ್ದೇಶಕ, ಅತ್ಯುತ್ತಮವಾದಂಥ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಸಿನಿಮಾದಲ್ಲಿ ಜ್ಯೋತಿರಾಯ್ ಅವರು ಕೂಡ ಮುಖ್ಯ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಜೊತೆಗೆ ಉತ್ತಮವಾದಂಥ ವೆಬ್ ಸೀರೀಸ್ ಅಂತಲೂ ಕೂಡ ಈಗ ಮಾಡ್ತಾ ಇದ್ದಾರೆ, ನೋ ಮೋರ್ ಸೀಕ್ರೆಟ್ಸ್ ಅಂತ ಒಂದು ವೆಬ್ ಸೀರೀಸ್ ಹೆಸರು. ಜೊತೆಗೆ ತೆಲುಗಿನ ಸೀರಿಯಲ್ಗಳಲ್ಲಿ ಬಿಸಿಯಾಗಿದ್ದರೆ ತೆಲುಗಿನ ಸಿನಿಮಾಗಳಲ್ಲಿಯೂ ಸಹ ನಡೆಸ್ತಾ ಇದ್ದಾರೆ. ಸೊ ಈಗ ಹೈದರಾಬಾದ್ನಲ್ಲಿ ಬಿಸಿಯಾಗಿದ್ದರೆ, ಸೊ ಅಲ್ಲಿಯೇ ಸೆಟ್ಲ್ ಆಗಿದ್ದಾರೆ. ಕನ್ನಡದಲ್ಲಿ ಒಂದು ಆಫರ್ಗಳು, ಕನ್ನಡದಲ್ಲಿ ಒಂದು ಪ್ರಾಜೆಕ್ಟ್ಗಳು ಇದ್ದರೆ, ಶೂಟಿಂಗ್ ಇದ್ದರೆ ಇಲ್ಲಿ ಬೆಂಗಳೂರಿಗೆ ಬಂದು ನಟನೆ ಮಾಡ್ತಾರೆ, ವಾಪಸ್ ಅಲ್ಲಿಗೆ ಹೋಗ್ಬಿಡ್ತಾರೆ. ಸುಕುಮಾರ್ ಅಂತ ಅಲ್ಲಿ ಒಂದು ಅದ್ಭುತವಾಗಿ ಲವ್ ಕೂಡ ಮಾಡ್ತಾಯಿದ್ರು. ಸೊ ಒಂದು ವಿಚಾರವನ್ನು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕನ್ಫರ್ಮ್ ಮಾಡಿದ್ದಾರೆ, ಎಂಗೇಜ್ ಅಂತ ಕೂಡ ತಿಳಿಸಿದ್ದಾರೆ. ತಾಳಿಯನ್ನು ಕೂಡ ಹಾಕೊಂಡಿದ್ದಾರೆ, ಬಹುಶಃ ಮದುವೆ ಆಗಿದ್ರು ಆಗಿರ್ಬೋದು. ಮದುವೆ ವಿಚಾರ ಎಲ್ಲಿಯೂ ಕೂಡ ತಿಳಿಸಿಲ್ಲ, ಬಹುಶಃ ಮದುವೆ ಆಗಿದ್ರು ಆಗಿರ್ಬೋದು ಹೇಳೋಕ್ಕಾಗೋಲ್ಲ, ಯಾಕಂದರೆ ತಾಳಿ ಇಬ್ಬರೇ ಕಾಣಿಸ್ತಾ ಇದೆಯಲ್ಲ. ಆದರೆ ಈ ಒಂದು ಫೋಟೋ ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂಥ ಫೋಟೋಸ್ಗಳನ್ನು ತಿಳಿಸಿದ್ದು ಎಂಗೇಜ್ ಅಂತ ಕೂಡ ತಿಳಿಸಿದ್ದಾರೆ. ಶೀಘ್ರದಲ್ಲಿ ನಾವು ಮದುವೆ ಆಗ್ತೀವಿ ಅಂತ ಕೂಡ ತಿಳಿಸಿದ್ರು, ಬಹುಶಃ ಆಗಿರ್ಬೋದು. ಜ್ಯೋತಿರಾಯ್ ಅವರು ಇತ್ತೀಚಿನ ದಿನಗಳಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ದಾರೆ, ಸಖತ್ತಾಗಿ ಫೋಟೋಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ, ಯಾವ ನಟಿಗೂ ಕೂಡ ಕಡಿಮೆ ಇಲ್ಲ. ಅಲ್ಲದೆ ಇವ್ರಿಗೂ ಕೂಡ ಹೀರೋಯಿನ್ ಆಗಿ ಆಫರ್ಗಳು ಸಿಕ್ಕಿದೆ. ಮುಂಚೆ ಆದರೆ ಪೋಷಕ ಪಾತ್ರಗಳಲ್ಲಿ ನಡೆಸ್ತಾ ಇದ್ರು, ತಾಯಿಯ ಪಾತ್ರ ಆಗಿರ್ಬೋದು, ಈ ರೀತಿಯ ಒಂದು ಪಾತ್ರಗಳನ್ನು ಮಾಡ್ತಾ ಇದ್ರು. ಇದೀಗ ಹೀರೋಯಿನ್ ಆಫರ್ ಸಿಕ್ಕಿದೆ, ಸ್ವಲ್ಪ ಸ್ಲಿಮ್ ಆಗಿದ್ದಾರೆ, ವರ್ಕೌಟ್ ಅನ್ನು ಕೂಡ ಮಾಡ್ತಿದ್ದಾರಲ್ಲ, ಹೆಂಗೆ ಫೈನ್ ಆಗಿ ಕಾಣಿಸ್ತಾರೆ. ಇವರಿಗೆ ಒಬ್ಬ ಮಗ ಇದ್ದಾನೆ, ದೊಡ್ಡ ಮಗ ಅಂತಂದ್ರೆ ನಿಜಕ್ಕೂ ನಂಬಲು ಅಸಾಧ್ಯ. ಸೊ ಅಷ್ಟರ ಮಟ್ಟಿಗೆ ಜ್ಯೋತಿರಾಯ್ ಅವರು ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಸುಕುಮಾರ್ ಅಂತ ಪತಿ, ಇವರು ಕೂಡ ನಿರ್ದೇಶಕ, ತೆಲುಗಿನಲ್ಲಿ ಒಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಗೆಲುವು ಕೂಡ ಕೆಲಸವನ್ನು ಕೂಡ ಮಾಡಿದ್ದಾರೆ. ಜ್ಯೋತಿರಾಯ್ ನಿಮಗೂ ಕೂಡ ಇಷ್ಟ, ಕನ್ನಡದ ಬಹುತೇಕ ಸೀರಿಯಲ್ಗಳಲ್ಲಿ ನೋಡಿರಿ. ಈಗಾಗಲೇ ಕನ್ನಡದಲ್ಲಿ 6-7 ಸಿನಿಮಾಗಳು, 7-8 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ, ಫೇಮಸ್ ಆಗಿದ್ದಾರೆ. ಪೋಷಕ ಪಾತ್ರದಲ್ಲಿ ಎಲ್ಲೋ ಕೂಡ ಇವರು ನಟಿಸಿರೋದು, ಪೋಷಕ ಪಾತ್ರದಲ್ಲಿ ಇವರು ಹೆಚ್ಚಾಗಿ ನಟಿಸಿರೋದು, ಅತ್ಯುತ್ತಮವಾದಂಥ ನಟಿ. ಇವರನ್ನು ಎಲ್ಲರೂ ಕೂಡ ನೆನಪಿಟ್ಕೊಂಡಿದ್ದಾರೆ. ಜ್ಯೋತಿರಾಯ್ ಅವರನ್ನು ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲೂ ಸಹ ನೋಡಿರ್ತಾರೆ.